ಪೆಟ್ರೋಲ್ ಬೆಲೆ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆ ಪೆಟ್ರೋಲ್ ಬೆಲೆ ಇಷ್ಟೊಂದು ರೇಟ್ ಹೆಚ್ಚಾಗ್ತಾ ಇದೆ ಅಂದರೆ ಅದಕ್ಕೆ ದೊಡ್ಡದಾದ ಲೆಕ್ಕ ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೋದು. ಇವತ್ತು ಭಾರತಕ್ಕೆ ಒಂದು ಲೀಟರ್ ಪೆಟ್ರೋಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ 33 ರೂಪಾಯಿಗೆ ಸಿಗುತ್ತೆ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಅಂತ ಹೇಳಿ 32 ರೂಪಾಯಿಯನ್ನು ಹಾಕ್ತದೆ. ನಮ್ಮ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಗೌರ್ಮೆಂಟ್ 22 ರೂಪಾಯಿಯನ್ನು ವ್ಯಾಟ್ ಹಾಕ್ತಾರೆ. ಮತ್ತು ಡೀಲರ್ ಕಮಿಷನ್ ಅಂತ ಹೇಳಿ 2 ರೂಪಾಯಿ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ ಒಂದು ಪೆಟ್ರೋಲಿಗೆ 90 ರೂಪಾಯಿಗಿಂತ ಹೆಚ್ಚು ಬೆಲೆ ಆಗಿದೆ. ಅಂದರೆ ಮೂಲ ಬೆಲೆಗಿಂತ 3 ಪಟ್ಟು ಹೆಚ್ಚು ಹಣವನ್ನು ನಾವಿವತ್ತು ಪೆಟ್ರೋಲಿಗೆ ಕೊಡ್ತಾ ಇದ್ದೇವೆ. ಬಹುಶಃ ಜಗತ್ತಿನಲ್ಲಿ ಪೆಟ್ರೋಲಿಗೆ ಅತ್ಯಂತ ಹೆಚ್ಚಾಗಿ ತೆರಿಗೆಯನ್ನು ಕಟ್ಟುವಂತಹ ದೇಶ ಭಾರತ ಆಗಿರಬಹುದು. ಒಂದು ವೇಳೆ ಪೆಟ್ರೋಲನ್ನು GST ಅಂಡರಲ್ಲಿ ತಂದರೆ ಪೆಟ್ರೋಲ್ ಬೆಲೆ ಒಂದು ಲೀಟರಿಗೆ ಕೇವಲ 50 ರೂಪಾಯಿ ಆಗ್ತದೆ. ಅದು ಹೇಗೆ ಅಂತ ಹೇಳಿದರೆ, ಪೆಟ್ರೋಲಿನ ಮೂಲ ಬೆಲೆ 33 ರೂಪಾಯಿ, GST 40% ಮ್ಯಾಕ್ಸಿಮಮ್ ಟ್ಯಾಕ್ಸ್ ಹಾಕ್ಬೋದು ಯಾವುದೇ ವಸ್ತುವಿಗೆಲ್ಲ ಮೇಲೆ. ಪೆಟ್ರೋಲ್ 33 ರೂಪಾಯಿ ಮೇಲೆ 40% ಟ್ಯಾಕ್ಸ್ ಅಂದರೆ 12 ರೂಪಾಯಿ, 33 ಪ್ಲಸ್ 12 ರೂಪಾಯಿ ಅಂದರೆ 45 ರೂಪಾಯಿ, ಡೀಲರ್ ಕಮಿಷನ್ 3 ರೂಪಾಯಿ, ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜಸ್ 2 ರೂಪಾಯಿ ಸೇರಿ ಟೋಟಲ್ ಆಗಿ ನಮಗೆ 50 ರೂಪಾಯಿಗೆ ಪೆಟ್ರೋಲ್ ಸಿಗಬಹುದು. ಪೆಟ್ರೋಲನ್ನು GST ಅಂಡರಲ್ಲಿ ತರಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಕೆಲಸ ಏನೂ ಇಲ್ಲ. ಯಾಕೆಂತ ಹೇಳಿದರೆ, ಆ GST ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿರೋದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರೇ, ಮತ್ತು ಇದರ ಮೆಂಬರ್ಸ್ ಆಗಿರೋದು ಎಲ್ಲ ರಾಜ್ಯಗಳ ವಿತ್ತ ಅಂದರೆ ಹಣಕಾಸು ಸಚಿವರು. ಇವರು ಒಂದು ಮೀಟಿಂಗ್ ಮಾಡಿ ಪೆಟ್ರೋಲನ್ನು GST ಅಂಡರಲ್ಲಿ ತರುವಂತ ಹೇಳಿದರೆ ಅದು ಆಗುವಂತಹ ಕೆಲಸನೇ. ಆದರೆ ಇವರು ಆ ರೀತಿಯಾಗಿ ಮಾಡಲ್ಲ, ಇವರ ಮತ್ತೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಯಾಕೆ ಅವರು ಪೆಟ್ರೋಲನ್ನು GST ಅಂಡರಲ್ಲಿ ತಂದು ಆ ಕಡಿಮೆ ರೇಟಿಗೆ ಕೊಡಲ್ಲ ಅಂದರೆ, ಅದಕ್ಕೆ 2 ರೀಸನ್ ಇದೆ. ಒಂದು, ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಹೆಚ್ಚಾಗಿ ಆದಾಯ ಬರುವಂಥದ್ದು ಅದು ಪೆಟ್ರೋಲಿಂದ. ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಯನ್ನು ಯಾರಾದರೂ ಮಾರ್ತಾರಾ? ಇಲ್ಲ ತಾನೇ. ಮತ್ತು ಎರಡನೇ ರೀಸನ್ ಏನು ಅಂತ ಹೇಳಿದರೆ, ಇನ್ ಕೇಸ್ ಪೆಟ್ರೋಲ್ ಬೆಲೆ ಏರಿಕೆಯಾದರೆ ಅದು ಯಾವುದೇ ಒಬ್ಬ ಮಂತ್ರಿ ಆಗಿರಲಿ, ಗೌರ್ಮೆಂಟ್ ಆಫೀಸರ್ ಆಗಲಿ, ಯಾರಿಗೂ ಕೂಡ ಅದರ ಬಿಸಿ ತಟ್ಟುವುದೇ ಇಲ್ಲ. ಯಾಕೆಂತ ಹೇಳಿದರೆ, ಪ್ರತಿ ವರ್ಷ ಒಬ್ಬ MLAಗೆ 2.5 ಲಕ್ಷ ರೂಪಾಯಿ ಗೌರ್ಮೆಂಟಿಂದ ಪೆಟ್ರೋಲ್ ಅಲವೆನ್ಸ್ ಅಂತೇಳಿ ಕೊಡ್ತಾರೆ. ಮಂತ್ರಿಗಳಿಗೆ ಪೆಟ್ರೋಲ್ ಫ್ರೀ, ನಮ್ಮನ್ನು ಆಳುವಂತಹ ಜಿಲ್ಲಾಧಿಕಾರಿಗಳಿಗೂ ಕೂಡ ಪೆಟ್ರೋಲ್ ಫ್ರೀ, ಮುಖ್ಯಮಂತ್ರಿಗಳಿಗೂ ಕೂಡ ಪೆಟ್ರೋಲ್ ಫ್ರೀ, ಎಲ್ಲ ಗೌರ್ಮೆಂಟ್ ಆಫೀಸರ್ಗಳಿಗೂ ಎಲ್ಲರಿಗೂ ಕೂಡ ಇವತ್ತು ಪೆಟ್ರೋಲ್ ಫ್ರೀಯಾಗಿ ಗೌರ್ಮೆಂಟ್ ಕೊಡ್ತಾ ಇದೆ. ಯಾವೊಬ್ಬ ರಾಜಕಾರಣಿ, ಸರ್ಕಾರಿ ಅಧಿಕಾರಿಗಳು ಕೂಡ ತಮ್ಮ ಸ್ವಂತ ಹಣದಿಂದ ಪೆಟ್ರೋಲನ್ನು ಹಾಕಿಸಿಕೊಳ್ಳುವುದೇ ಇಲ್ಲ. ಅಂದರೆ ಜನರ ತೆರಿಗೆಯ ಹಣದಿಂದಲೇ ನಾವು ಗೌರ್ಮೆಂಟ್ ಆಫೀಸರ್ಸಿಗೆ ಪೆಟ್ರೋಲನ್ನು ಉಚಿತವಾಗಿ ಕೊಡ್ತಾ ಇದ್ದಾವೆ. ಹೀಗಿರುವಾಗ ಅವರಿಗೆ ಪೆಟ್ರೋಲ್ ಬೆಲೆ ಏರಿಕೆಯಾದರೆ ಅದರ ಬಿಸಿ ತಡ್ತದ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಒಂದು ದಿನ 500 ರೂಪಾಯಿ ದುಡಿಯುವಂತಹ ವ್ಯಕ್ತಿ 100 ರೂಪಾಯಿಯ ಪೆಟ್ರೋಲ್ ಹಾಕಬೇಕು ಅಂತ ಹೇಳಿದರೆ ಆತನಿಗೆ ಅದು ಕಷ್ಟ, ಆತನಿಗೆ ಅದೊಂದು ದೊಡ್ಡ ಹೊರೆಯೇ. ಆದರೆ ನಮ್ಮನ್ನು ಆಳುವಂಥವರಿಗೆ, ನಮಗೆ ಜನಸಾಮಾನ್ಯರಿಗೆ ಬೇಕು ಬೇಡಗಳನ್ನು ನಿರ್ಧರಿಸುವಂತಹ ಎಲ್ಲ ರಾಜಕಾರಣಿಗಳಿಗೂ, ಸುಪ್ರೀಂ ಕೋರ್ಟ್ ಜಡ್ಜಿಗೂ ಇರಲಿ, ಅಥವಾ DC ಗೌರ್ಮೆಂಟ್ ಆಫೀಸರ್ಸಿಗೂ, ಎಲ್ಲರಿಗೂ ಕೂಡ ಪೆಟ್ರೋಲ್ ಉಚಿತವಾಗಿರುವುದರಿಂದ ಅವರಿಗೆ ಪೆಟ್ರೋಲಿನ ಬಿಸಿ ತಡ್ತಾನೇ ಇಲ್ಲ. ಆದ್ದರಿಂದ ನಾವು 50 ರೂಪಾಯಿಗೆ ಸಿಗಬೇಕಾದಂತಹ ಪೆಟ್ರೋಲನ್ನು 90 ರೂಪಾಯಿಗಿಂತ ಹೆಚ್ಚು ಹಣವನ್ನು ಕೊಟ್ಟು ನಾವು ಇವತ್ತು ಖರೀದಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಪಕ್ಷಗಳು ಕೂಡ ಒಂದೇ, ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಪಕ್ಷಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಈಗ ಆಡಳಿತದಲ್ಲಿ ಇಲ್ಲದ ಪಕ್ಷಗಳು ಪೆಟ್ರೋಲ್ ಬೆಲೆ ಏರಿಕೆಯಾದಾಗ ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ, ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಿ ಅಂತ ಹೇಳಿ. ಆದರೆ ಅವರು ಅಧಿಕಾರಕ್ಕೆ ಬಂದ ನಂತರ ಅವರು ಪೆಟ್ರೋಲ್ ಬೆಲೆಯನ್ನು ಕಡಿಮೆನೇ ಮಾಡುವುದಿಲ್ಲ. ನಿಜವಾಗಿಯೂ ಪೆಟ್ರೋಲ್ ಬೆಲೆ ಕಡಿಮೆಯಾಗಬೇಕು ಅಂತ ಹೇಳಿದರೆ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಪೆಟ್ರೋಲ್ ಹಾಕಿಸುವಂತಹ ಒಂದು ಕಾನೂನನ್ನು ತಂದರೆ ಬಹುಶಃ ಪೆಟ್ರೋಲ್ ಬೆಲೆ ಕಡಿಮೆಯಾಗಬಹುದು. ಇಲ್ಲದಿದ್ದರೆ ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ಪೆಟ್ರೋಲ್ ಬೆಲೆಯನ್ನು ಕಡಿಮೆನೇ ಮಾಡಲ್ಲ. ಇದರ ಹೊರೆಯನ್ನು ಜನಸಾಮಾನ್ಯರಾದ ನಾವು ಭರಿಸಲೇಬೇಕು.